ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ನಮ್ಮ ಕರ್ನಾಟಕ ಮುಂದುವರಿದ ಭಾಗ, ಈ ಒಂದು ಕರ್ನಾಟಕದ ಮುಂದುವರಿದ ಭಾಗದಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳ ವಿಶೇಷತೆಗಳನ್ನು ಕುರಿತು ಅಧ್ಯಯನ ಮಾಡೋಣ. ಹಿಂದಿನ ಅವಧಿಯಲ್ಲಿ ನಾವು ಈ ಒಂದು ಬೆಳಗಾವಿ ವಿಭಾಗದ ಕೆಲವು ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ, ಅವುಗಳ ವಿಶೇಷತೆಯನ್ನು ತಿಳಿದುಕೊಂಡಿದ್ದೇವೆ. ಅಲ್ಲಿ ಧಾರವಾಡ ಜಿಲ್ಲೆ, ಹಾಗೆ ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಗಳ ಬಗ್ಗೆ ಹಿಂದಿನ ಅವಧಿಯಲ್ಲಿ ನಾವು ಆ ಜಿಲ್ಲೆಗಳ ಒಂದು ವಿಶೇಷತೆಯನ್ನು ಗಮನಿಸಿದಂತೆ ಇಂದು ಇನ್ನುಳಿದ ಕೆಲವು ಜಿಲ್ಲೆಗಳ ಬಗ್ಗೆ, ಅಂದರೆ ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥ ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಇವುಗಳ ಬಗ್ಗೆ ಹಿಂದಿನ ಒಂದು ಅವಧಿಯಲ್ಲಿ ವಿಶೇಷತೆಗಳನ್ನು ಕುರಿತು ಅಧ್ಯಯನ ಮಾಡೋಣ ಅಂತಕ್ಕಂಥದ್ದು. ಇಲ್ಲಿ ವಿಜಯಪುರ ಜಿಲ್ಲೆ ಮೊದಲನೇದಾಗಿ ನಾವು ಬೆಳಗಾವಿ ವಿಭಾಗದ ವಿಜಯಪುರದ ಜಿಲ್ಲೆಯ ವಿಶೇಷತೆಗಳನ್ನು ಗಮನಿಸುವುದಾದರೆ, ಇದು ವಿಶ್ವವಿಖ್ಯಾತ ಗೋಳಗುಮ್ಮಟ, ವಿಶ್ವವಿಖ್ಯಾತವಾದಂತಹ ಗೋಳಗುಮ್ಮಟ ಒಂದು ಮಧ್ಯಯುಗೀನ ಕಾಲಾವಧಿಯ ಸ್ಮಾರಕ. ಈ ಒಂದು ಸ್ಮಾರಕವನ್ನು ಹೊಂದಿರತಕ್ಕಂಥ ಒಂದು ನಗರ ಅದು ವಿಜಯಪುರ. ವಿಜಯಪುರ ನಗರದಲ್ಲಿ ನಮಗೆ ಮುಖ್ಯವಾಗಿ ನೋಡಲಿಕ್ಕೆ ಸಿಗ್ತಕ್ಕಂಥ ವಿಶೇಷವಾದಂತಹ ಸ್ಮಾರಕ ಅಂತಂದರೆ ಅದು ಗೋಳಗುಮ್ಮಟ. ಇದು ವಿಶ್ವವಿಖ್ಯಾತವಾದಂತಹ ಒಂದು ಪ್ರಸಿದ್ಧ ಸ್ಮಾರಕ. ಇದನ್ನು ಬಿಸಗುತ್ತುವ ಗುಮ್ಮಟ ಎಂದು ಕೂಡ ಅಲ್ಲಿ ಕರೆಯಲಾಗುತ್ತೆ. ಯಾವುದನ್ನು ಗೋಳಗುಮ್ಮಟವನ್ನು ಬಿಸಗುತ್ತುವ ಗುಮ್ಮಟ ಎಂದು ಕೂಡ ಕರೆಯಲಾಗುತ್ತೆ. ಅದು ಎಲ್ಲಿದೆ? ವಿಜಯಪುರದಲ್ಲಿದೆ. ಬಿಸು ಗುಟ್ಟುವ ಗುಮ್ಮಟ ಅಂದರೆ ಗೋಳಗುಮ್ಮಟ ಇದಂತಕ್ಕಂಥದ್ದು ವಿಜಯಪುರದಲ್ಲಿ. ಈಗಾಗಲೇ ನಾವು ತಿಳಿದಿರುವಂತೆ ಈ ವಿಜಯಪುರ ಅಂತಕ್ಕಂಥ ಪ್ರದೇಶ ಆದಿಲ್ಶಾಹಿ ವಂಶದ ಒಂದು ಆಳ್ವಿಕೆಗೆ ಒಳಪಟ್ಟಿರತಕ್ಕಂಥ ಪ್ರದೇಶ ಆಗಿತ್ತು. ಇಲ್ಲಿ ಬಿಜಾಪುರದ ಆದಿಲ್ಶಾಹಿಗಳ ಒಂದು ಪ್ರಮುಖ ರಾಜಧಾನಿ ಪ್ರದೇಶ ಆಗಿರ್ತಕ್ಕಂಥದ್ದೇ ಈ ವಿಜಯನಗರ. ಆದರೆ ಈ ವಿಜಯನಗರ ಆದಿಲ್ಶಾಹಿಗಳ ಕಾಲಾವಧಿಯಲ್ಲಿ ಮೊಘಲರ ಚಕ್ರವರ್ತಿ ಔರಂಗಜೇಬನ ಆಕ್ರಮಣದ ಹಿನ್ನೆಲೆಯಲ್ಲಿ ಅದು ಮೊಘಲರ ಅಧೀನಕ್ಕೂ ಕೂಡ ಒಳಪಟ್ಟಿತ್ತು. ಮೊದಲು ಆದಿಲ್ಶಾಹಿಗಳ ಪ್ರದೇಶವಾಗಿರ್ತಕ್ಕಂಥ ಇದು ಮೊಘಲರ ಔರಂಗಜೇಬನ ದಾಳಿಯ ಹಿನ್ನೆಲೆಯಲ್ಲಿ ಮೊಘಲರ ಅಧೀನಕ್ಕೆ ಒಳಪಟ್ಟು ಅಂತಕ್ಕಂಥದ್ದು. ನಂತರದಲ್ಲಿ ಮೊಘಲರ ಔರಂಗಜೇಬನ ಆಳ್ವಿಕೆಯ ನಂತರ ಅದು ಮತ್ತೆ ನಿಜಾಮರ ಅಧೀನದ ಪ್ರದೇಶವಾಯಿತು. ಸಾಮಾನ್ಯ ಶಕ್ಕೆ 1724ರ ಒಂದು ಸಾಮಾನ್ಯ ಶಕ್ತಿಯಲ್ಲಿ ಈ ಪ್ರದೇಶ ಏನಾಯ್ತಪ್ಪ ಅಂತಂದ್ರೆ ನಿಜಾಮರ ಅಧೀನಕ್ಕೆ ಒಳಪಡ್ತು ಅಂತಕ್ಕಂಥದ್ದು. ನಿಜಾಮರ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶವಾಯಿತು. ತದನಂತರದಲ್ಲಿ 1760ರ ಅವಧಿಯಲ್ಲಿ ಮರಾಠರು ಈ ಪ್ರದೇಶದ ಮೇಲೆ ತಮ್ಮ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸಿದರು. ಅಂದರೆ ಮರಾಠರ ಅಧೀನದ ಪ್ರದೇಶ ಇದಾಯಿತು. ಆ ನಂತರದಲ್ಲಿ ಇದು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟು ನಂತರದ ಒಂದು ಕಾಲಾವಧಿಯಲ್ಲಿ ಈ ವಿಜಯಪುರ ಪ್ರದೇಶ ಏನಾಯ್ತಪ್ಪ ಅಂತಂದ್ರೆ ಬ್ರಿಟಿಷರ ಒಂದು ವಶವಾಯಿತು. ಆ ನಂತರದಲ್ಲಿ ಅಂದರೆ ಸ್ವಾತಂತ್ರ್ಯದ ನಂತರದಲ್ಲಿ 1956ರಲ್ಲಿ ಇದು ಕರ್ನಾಟಕದ ರಾಜ್ಯದಲ್ಲಿ ವಿಲೀನವಾಯಿತು. ಯಾವಾಗ 1956 ಅವಧಿಯಲ್ಲಿ ಇದು
ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ವಿಲೀನವಾಯಿತು ಅಂದ್ರೆ ಮೊದಲು ಆ ವಿಜಯಪುರ ಹಾಗೂ ಶಾಹಿಗಳ ಒಂದು ರಾಜಧಾನಿ ಪ್ರದೇಶವಾಗಿದ್ದರೆ ನಂತರದಲ್ಲಿ ಮೊಘಲರ ಅಧೀನ ಪ್ರದೇಶವಾಗಿ ಆ ನಂತರದಲ್ಲಿ ನಿಜಾಮರಾಜರು ಒಳಪಟ್ಟು ಆಮೇಲೆ ಮರಾಠರ ಒಂದು ಆಡಳಿತದ ಪ್ರದೇಶಕ್ಕೆ ಒಳಪಟ್ಟು ಬ್ರಿಟಿಷರ ಅಧೀನದಲ್ಲಿದ್ದು ಮತ್ತೆ ಸ್ವಾತಂತ್ರ್ಯೋತ್ತರದ ನಂತರದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಆ ಪ್ರದೇಶ 1956 ಕರ್ನಾಟಕ ರಾಜ್ಯದಲ್ಲಿ ವಿಲೀನವಾಗ್ತಕ್ಕಂಥ ಒಂದು ಪ್ರದೇಶವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಈ ಒಂದು ಪ್ರದೇಶ ವಿಜಯನಗರ ಪ್ರದೇಶ ಚಾಲುಕ್ಯರ ಆಳ್ವಿಕೆಗೂ ಕೂಡ ಒಳಪಟ್ಟಿತ್ತು. ಚಾಲುಕ್ಯರ ಆಳ್ವಿಕೆಯ ಸಂದರ್ಭದಲ್ಲಿಯೇ ಇದಕ್ಕೆ ವಿಜಯಪುರ ಅಂತಕ್ಕಂಥ ಹೆಸರು ಬಂದಿತ್ತು ಎಂದು ಕೂಡ ಹೇಳಲಾಗುತ್ತೆ. ಈ ವಿಜಯಪುರ ಅಂತಕ್ಕಂಥ ಹೆಸರು ಇದು ಚಾಲುಕ್ಯರ ಆಳ್ವಿಕೆಯ ಆ ಸಂದರ್ಭದಲ್ಲಿಯೇ ಈ ಪ್ರದೇಶಕ್ಕೆ ಇರತಕ್ಕಂಥ ಒಂದು ಹೆಸರು ಆಗಿತ್ತು ಎಂದು ಹೇಳಲಾಗುತ್ತೆ. ಇಲ್ಲಿ ಈ ಪ್ರದೇಶದ ಮೇಲೆ ಬಹುತೇಕ ಒಂದು ಯುದ್ಧಗಳು ಮೇಲಿಂದ ಮೇಲೆ ಇಲ್ಲಿ ನಡೀತಾ ಇದ್ದವು. ಅದರಲ್ಲಿ ಮುಖ್ಯವಾಗಿ ಈ ಆದಿಶಾಹಿಗಳ ಆಡಳಿತಾವಧಿಯ ಸಂದರ್ಭದಲ್ಲಿ ದೆಹಲಿ ಸುಲ್ತಾನರು ಒಂದು ಆಕ್ರಮಣವನ್ನು ನಡೆಸಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಅದ್ರ ಜೊತೆಗೆ ಈ ಮೊಘಲರು ಈ ಪ್ರದೇಶದ ಮೇಲೆ ದಾಳಿಯನ್ನು ಮಾಡತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗೂ ಈ ವಿಜಯನಗರ ಅರಸರ ಜೊತೆಯಲ್ಲಿಯೂ ಕೂಡ ಈ ಒಂದು ವಿಜಯಪುರದ ಆದಿಶಾಹಿಗಳು ಕದನವನ್ನು ನಡೆಸಿರ್ತಕ್ಕಂಥ ಅಂಶ ಇಲ್ಲಿ ತಿಳಿದು ಬರ್ತಾ ಇದೆ. ಅಂದರೆ ದೆಹಲಿ ಸುಲ್ತಾನರ ಕಾಲಾವಧಿಯಿಂದ ಮೊಘಲರ ಕಾಲಾವಧಿಯಲ್ಲಿ ಹಾಗೆ ವಿಜಯನಗರದ ಅರಸರ ಒಂದು ದಾಳಿಯನ್ನು ಕೂಡ ಈ ಒಂದು ವಿಜಯಪುರ ಪ್ರದೇಶ ಇಲ್ಲೇನು ಮಾಡ್ತಾ ಇದೆ ದಾಳಿಗಳನ್ನು ಎದುರಿಸ್ತಕ್ಕಂಥ ನಿಟ್ಟಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಆಕ್ರಮಣಗಳನ್ನು ನಾವು ತಿಳಿಯಬಹುದಾಗಿದೆ. ಅದರಲ್ಲಿ ಈ ಆದಿಶಾಹಿ ಅರಸರು 1656 ಸಂದರ್ಭದಲ್ಲಿ ಇಲ್ಲಿ ಜಗತ್ಪ್ರಸಿದ್ಧವಾದಂತಹ ಒಂದು ಗುಮ್ಮಟವನ್ನು ನಿರ್ಮಿಸಿದರು. ಅದೇ ಯಾವುದಪ್ಪ ಅಂದರೆ ಗೋಳ ಗುಮ್ಮಟ. ಅದು ಈ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥದ್ದು. ಈ ಗುಮ್ಮಟ ಭಾರತದ ಅತಿ ದೊಡ್ಡ ಒಂದು ಗುಮ್ಮಟವಾಗಿದೆ. ವಿಜಯಪುರ ನಗರದಲ್ಲಿ ಏನು ಕಂಡು ಬರ್ತಾ ಇದೆ ಗುಮ್ಮಟ, ಇದು ಭಾರತದ ಅತಿ ದೊಡ್ಡ ಹಾಗೂ ಜಗತ್ತಿನಲ್ಲಿಯೇ ಎರಡನೇ ಅತಿ ದೊಡ್ಡ ಕುಮ್ಮಟ ಎಂಬ ಹೆಸರು ಪಡೆದಿದೆ. ವಿಜಯಪುರದಲ್ಲಿರ್ತಕ್ಕಂಥ ಗುಮ್ಮಟ ಭಾರತದಲ್ಲಿ ಅತಿ ದೊಡ್ಡ ಗುಮ್ಮಟವಾಗಿದ್ದರೆ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಗುಮ್ಮಟ ಎಂಬ ಹೆಸರಿಗೆ ಅಪಾತ್ರವಾಗಿದೆ. ಅಷ್ಟು ಒಂದು ದೊಡ್ಡದಾಗಿರ್ತಕ್ಕಂಥ ಗುಮ್ಮಟ ಇದಾಗಿದೆ. ಇದು ಆ ಒಂದು ವಿಜಯಪುರ ನಗರದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶೇಷತೆ, ಅಲ್ಲಿರ್ತಕ್ಕಂಥ ವಿಶಿಷ್ಟ ಸ್ಮಾರಕ. ಜೊತೆಗೆ ಇಲ್ಲಿರ್ತಕ್ಕಂಥ ಇಬ್ರಾಹಿಂ ರೋಸಾ ಅಂತಕ್ಕಂಥದ್ದು ಮತ್ತೊಂದು ಅದ್ಭುತವಾದಂತಹ ಕಟ್ಟಡವಾಗಿದೆ. ಇದು ಕೂಡ ಆದಿಶಾಹಿಗಳ ಕಾಲಾವಧಿಯಲ್ಲಿ ವಿಜಯಪುರ ನಗರದಲ್ಲಿ ನಿರ್ಮಾಣಕ್ಕೆ ಒಳಪಟ್ಟಿರತಕ್ಕಂಥ ಒಂದು ಪ್ರಮುಖ ಸ್ಮಾರಕವಾಗಿದ್ದು ಇದನ್ನು ಅನೇಕರು ಏನು ಮಾಡ್ತಾ ಇದ್ದಾರೆ, ಆಗ್ರಾದ ತಾಜ್ಮಹಲ್ ಜೊತೆಯಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾವುದನ್ನ? ಇಬ್ರಾಹಿಂ ರೋಸಾ. ಇಲ್ಲಿರ್ತಕ್ಕಂಥ ಇಬ್ರಾಹಿಂ ರೋಸಾ ಇದನ್ನ ಆಗ್ರಾದ ತಾಜ್ ಮಹಲ್ ಜೊತೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಗೋಳ ಗುಮ್ಮಟ ಇದು ಭಾರತದ ಅತ್ಯಂತ ದೊಡ್ಡ ಹಾಗೂ ಜಗತ್ತಿನ ಎರಡನೇ ದೊಡ್ಡ ಒಂದು ಗುಮ್ಮಟವಾಗಿ ಆ ವಿಶೇಷ ಒಂದು ಸ್ಮಾರಕಗಳಾಗಿ ಇಲ್ಲಿ ಈ ಒಂದು ವಿಜಯಪುರ ಪ್ರದೇಶದಲ್ಲಿ ಇವುಗಳು ಕಂಡು ಬರ್ತಾ ಇವೆ. ಜೊತೆಗೆ ಇಲ್ಲಿ ಆಳ್ವಿಕೆ ನಡೆಸಿದಂತಹ ಆದಿಶಾಹಿ ವಂಶದ ಅರಸ ರಾಜಮನೆತನ ಆದಿಲ್ಶಾಹಿ ಮನೆತನ ಏನಿತ್ತೋ ಈ ಆದಿಲ್ಶಾಹಿ ವಂಶದ ಅರಸನಾಗಿರ್ತಕ್ಕಂಥ ಇಬ್ರಾಹಿಂ ಆದಿಲ್ಶಾಹಿ
ಇಬ್ರಾಹಿಂ ಆದಿಲ್ಶಾಹಿ ತನ್ನ ಆಳ್ವಿಕೆಯ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಅತ್ಯಂತ ಸೌಹಾರ್ದತೆಯಿಂದ ಇರ್ತಕ್ಕಂಥ ರೀತಿಯ ಒಂದು ವಾತಾವರಣವನ್ನ ಒಂದು ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಿಸಿರ್ತಾರೆ. ಇಲ್ಲಿ ಇಸ್ಲಾಮಿಕರ ಆಳ್ವಿಕೆಯ ಆಡಳಿತ ಇದ್ದರೂ ಕೂಡ ಈ ಪ್ರದೇಶದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧ ಅಲ್ಲಿ ಕಾಣಬರ್ತಾ ಇತ್ತು. ಅದು ಇಬ್ರಾಹಿಂ ಆದಿಲ್ಶಾಹಿಯ ಕಾಲಾವಧಿಯಲ್ಲಿ ಅನ್ಬಹುದು. ಆ ನಿಟ್ಟಿನಲ್ಲಿ ಈ ಒಬ್ಬ ಅರಸ ಈ ಸುಲ್ತಾನ ಇಲ್ಲಿ ಒಬ್ಬ ಸುಲ್ತಾನನಾಗಿರುವುದರ ಜೊತೆಗೆ ಆತ ಒಬ್ಬ ಕವಿ ಕೂಡ ಆಗಿದ್ದ, ಒಬ್ಬ ಬರಹಗಾರ ಕೂಡ ಆಗಿದ್ದ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈತನಿಂದಲೇ ರಚಿತ ಒಂದು ಕೃತಿ ಕೂಡ ಇಲ್ಲಿ ಲಭ್ಯವಿದೆ. ಇಬ್ರಾಹಿಂ ಆದಿಲ್ಶಾಹಿ ಒಂದು ಕೃತಿ ಯಾವುದಪ್ಪ ಅಂತಂದ್ರೆ ಅದು ಕಿತಾಬ್ ಇ ನೌರಸ್ ಅಂತಕ್ಕಂಥದ್ದು. ಯಾವುದು? ಕಿತಾಬ್ ಇ ನೌರಸ್ ಅಂತಕ್ಕಂಥ ಒಂದು ಕೃತಿಯನ್ನ ಕೂಡ ಈತ ರಚನೆ ಮಾಡಿದ್ದಷ್ಟೇ ಅಲ್ಲದೆ ಈ ಕೃತಿಯಲ್ಲಿ ಸರಸ್ವತಿ ಮತ್ತು ಗಣಪತಿ ಸ್ತೋತ್ರಗಳನ್ನ ಅಲ್ಲಿ ಆತ ಏನ್ ಮಾಡಿದ್ದಾನೆ ಅಂದ್ರೆ ಬರೆದಿದ್ದಾನೆ. ಇದು ಆ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಸೌಹಾರ್ದತೆಯನ್ನ ಕೂಡ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮಿಸಿದಂತಹ ಈ ಆದಿಲ್ಶಾಹಿಗಳ ಅರಸ ಸುಲ್ತಾನ ಇಬ್ರಾಹಿಂ ಆದಿಲ್ಶಾಹಿ ಆತನ ಕಾಲಾವಧಿಯಲ್ಲಿ ರಚನೆಗೊಂಡಿರತಕ್ಕಂಥ ಈ ಕಿತಾಬ್ ಇ ನೌರಸ್ ಹೀಗೆ ಎಲ್ಲವುಗಳು ಏನಪ್ಪ ಅಂದ್ರೆ ಈ ಒಂದು ವಿಜಯಪುರದ ಪ್ರಸಿದ್ಧ ಒಂದು ವಿಶೇಷತೆಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ವಚನ ಚಳುವಳಿಯ ಹರಿಕಾರನಾದಂತಹ ಬಸವಣ್ಣನವರಿಗೆ ಸೇರಿದಂತಹ ಅನೇಕ ಪಟ್ಟಣಗಳು, ಬಸವಣ್ಣನವರ ಒಡನಾಟವನ್ನು ಕಾಣ್ತಕ್ಕಂಥ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪಟ್ಟಣಗಳು ಈ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇವೆ. ಯಾವ ಜಿಲ್ಲೆಯಲ್ಲಿ? ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇವೆ. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಕಾರ್ಯಕ್ಷೇತ್ರವಾದಂತಹ ಬಸವ ಕಲ್ಯಾಣ ಪ್ರದೇಶ ಆಗಿದ್ದರೂ ಕೂಡ ಬಸವ ಕಲ್ಯಾಣ ಪ್ರದೇಶವನ್ನು ತಮ್ಮ ಕಾರ್ಯಕ್ಷೇತ್ರದ ಪ್ರದೇಶವನ್ನಾಗಿಸಿಕೊಂಡಂತಹ ಬಸವಣ್ಣನವರು ಐಕ್ಯವಾಗಿದ್ದು ಮಾತ್ರ ಕೂಡಲ ಸಂಗಮ ಪ್ರದೇಶದಲ್ಲಿ ಈ ಕೂಡಲ ಸಂಗಮ ಪ್ರದೇಶ ಅದು ವಿಜಯಪುರ ಪ್ರದೇಶದಲ್ಲಿ ಕಂಡು ಬರ್ತಾ ಇದ್ದು ಈಗ ಬಾಗಲಕೋಟೆ ಜಿಲ್ಲೆಯ ಒಂದು ಪ್ರದೇಶವಾಗಿ ಕಾಣಬಹುದು. ಪ್ರದೇಶವನ್ನು ನಾವು ಇಲ್ಲಿ ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಏನು ಮಾಡ್ತಾ ಇದ್ದಾವೆ, ಸೇರ್ತಕ್ಕಂಥ ಐಕ್ಯವಾಗ್ತಕ್ಕಂಥ ಸಂಗಮವಾಗ್ತಕ್ಕಂಥ ಕೂಡಲ ಸಂಗಮ ಪ್ರದೇಶ ಇದಾಗಿದೆ ಅಂತಕ್ಕಂಥದ್ದು. ಜೊತೆಗೆ ವಿಜಯಪುರ ಜಿಲ್ಲೆಯ ಪ್ರಮುಖ ಉದ್ಯೋಗವನ್ನು ನಾವು ಗಮನಿಸಿದ್ರೆ ವಿಜಯಪುರ ಜಿಲ್ಲೆಯ ಪ್ರಮುಖ ಉದ್ಯೋಗ ಕೃಷಿ. ಈ ವ್ಯವಸಾಯವನ್ನೇ ಆ ಒಂದು ಜಿಲ್ಲೆಯ ಜನರು ಪ್ರಮುಖ ಉದ್ಯೋಗವನ್ನಾಗಿ ಅಲ್ಲಿ ಹೊಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯಲ್ಲಿ ಅನೇಕ ಆಹಾರ ಬೆಳೆಗಳು ಕೂಡ ಬೆಳೆಯುತ್ತವೆ. ಅಲ್ಲಿ ಮುಖ್ಯವಾಗಿ ಜೋಳ ಆಗಿರ್ಬೋದು, ಮುಸುಕಿನ ಜೋಳ ಆಗಿರ್ಬೋದು, ಹೆಸರು ಆಗಿರ್ಬೋದು, ಸಜ್ಜೆ, ಹೆಸರು, ಮುಸುಕಿನ ಜೋಳ ಹೀಗೆ ಕೆಲವು ಆಹಾರ ಪದಾರ್ಥಗಳನ್ನು ಆಹಾರ ಧಾನ್ಯಗಳನ್ನು ಅಲ್ಲಿ ಬೆಳೆಯಲಾಗುತ್ತೆ. ಅದರ ಜೊತೆಗೆ ಹತ್ತಿ, ಕಬ್ಬು ಮತ್ತು ಎಣ್ಣೆಕಾಳುಗಳು ಆಗಿರ್ಬೋದು. ಆ ಎಣ್ಣೆಕಾಳುಗಳು ಅಂತಂದರೆ ಈ ಶೇಂಗಾ ಮತ್ತು ಸೂರ್ಯಕಾಂತಿಯನ್ನು ಅಲ್ಲಿ ಬೆಳೆಯಲಾಗುತ್ತೆ. ಆ ಜೊತೆಗೆ ಈ ಪ್ರದೇಶ ಬಹುತೇಕ ಏನಾಗಿದೆ ಅಂತಂದರೆ ಹಣ್ಣುಗಳನ್ನು ಬೆಳೆಯಲಿಕ್ಕೆ ಸೂಕ್ತವಾದಂತಹ ಒಂದು ವಾತಾವರಣವನ್ನು ಒಂದು ಮಣ್ಣನ್ನು ಹೊಂದಿದೆ ಅನ್ನೋದರ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಮಾಡಲಾಗ್ತಾ ಇದೆ ಅಂತಂದರೆ ಬಹುತೇಕ ದ್ರಾಕ್ಷಿ ಬೆಳೆಯನ್ನು
ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ದ್ರಾಕ್ಷಿಯನ್ನು ಈ ಪ್ರದೇಶದ ಬಹುತೇಕ ಭಾಗದಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಜೊತೆಗೆ ದಾಳಿಂಬೆಯಂತಹ ಹಣ್ಣನ್ನು, ಸಪೋಟ, ಪಪ್ಪಾಯಿ, ದಾಳಿಂಬೆ ಆಗಿರ್ಬೋದು, ಪಪ್ಪಾಯಿ ಆಗಿರ್ಬೋದು, ಸಪೋಟ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಇಂಥ ಒಂದು ಹಣ್ಣುಗಳನ್ನು ಕೂಡ ಈ ಒಂದು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತೆ. ಈ ಒಂದು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಹಣ್ಣುಗಳನ್ನು ಬೆಳೆಯಲಾಗುತ್ತೆ. ಇಂದು ಬಹುತೇಕ ಈ ವಿಜಯಪುರ ಜಿಲ್ಲೆ ಏನಾಗಿದೆ ಅಂದರೆ ಒಂದು ಶೈಕ್ಷಣಿಕ ಕೇಂದ್ರವಾಗಿ ರೂಪುಗೊಂಡಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಕರ್ನಾಟಕ ರಾಜ್ಯದ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಇಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಇಲ್ಲಿ ವಿಜಯಪುರ ನಗರದಲ್ಲಿ. ಆ ಒಂದು ವಿಶ್ವವಿದ್ಯಾಲಯವನ್ನು ನಾವು ಕಾಣ್ಬೋದು. ಜೊತೆಗೆ ಅನೇಕ ಕೃಷಿ ಕಾಲೇಜುಗಳು, ಹಾಗೆ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ವೈದ್ಯಕೀಯ ಕಾಲೇಜುಗಳು ಕೂಡ ಇಲ್ಲಿ ಇವೆ. ವೈದ್ಯಕೀಯ, ಇಂಜಿನಿಯರಿಂಗ್, ಕೃಷಿ ಹಾಗೆ ಮಹಿಳಾ ವಿಶ್ವವಿದ್ಯಾಲಯವನ್ನು ಒಳಗೊಂಡಂತಹ ಒಂದು ಜಿಲ್ಲೆಯಾಗಿ ಶೈಕ್ಷಣಿಕ ಒಂದು ಕೇಂದ್ರವಾಗಿ ಎದುರುಕೊಂಡಿರತಕ್ಕಂಥದ್ದು ಈ ಒಂದು ವಿಜಯಪುರ ಜಿಲ್ಲೆ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು. ಹೀಗೆ ಕೆಲವು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿ ಕಂಡುಬರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ. ಇನ್ನು ಇದೇ ರೀತಿಯಾಗಿ ಈ ಬೆಳಗಾವಿ ವಿಭಾಗದ ಮತ್ತೊಂದು ಜಿಲ್ಲೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ಈ 1997 ಅವಧಿಯಲ್ಲಿಯೇ ಬಿಜಾಪುರ ಜಿಲ್ಲೆಯಿಂದ ವಿಭಜನೆಗೊಂಡು ನಿರ್ಮಾಣಗೊಂಡಂತಹ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆ ಮೊದಲು ಬಿಜಾಪುರ ಜಿಲ್ಲೆಯ ಒಂದು ಭಾಗವೇ ಆಗಿತ್ತು. 1997 ಆ ಒಂದು ಬಾಗಲಕೋಟೆ ಜಿಲ್ಲೆಯನ್ನು ರಚಿಸಲಾಯಿತು. ಈ ಬಾಗಲಕೋಟೆ ಜಿಲ್ಲೆಯು ಕೂಡ ಅತ್ಯಂತ ಒಂದು ಐತಿಹಾಸಿಕ ಚಾರಿತ್ರಿಕ ಹಿನ್ನೆಲೆಯನ್ನು ಒಳಗೊಂಡಿರತಕ್ಕಂಥ ಜಿಲ್ಲೆಯಾಗಿದೆ. ಯಾಕಂದರೆ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಪ್ರದೇಶ ಬಾದಾಮಿ, ಅದನ್ನು ಮಾತಾಪಿ ಅಂತೇಳಿ ಕೂಡ ಕರಿತಾ ಇದ್ರು. ಈ ಬಾದಾಮಿ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಚಾಲುಕ್ಯರ ಒಂದು ರಾಜಧಾನಿ ಪ್ರದೇಶ ಬಾದಾಮಿ ಕೂಡ ಇಲ್ಲಿ ಕಂಡುಬರ್ತಾ ಇದೆ. ಜೊತೆಗೆ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಕೇಂದ್ರಗಳಾದಂತಹ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಇವುಗಳು ವಾಸ್ತುಶಿಲ್ಪ ಶಾಸ್ತ್ರದ ಒಂದು ಪ್ರಯೋಗ ಶಾಲೆಗಳು. ವಾಸ್ತುಶಿಲ್ಪ ಶಾಸ್ತ್ರದ ಒಂದು ಪ್ರಯೋಗ ಶಾಲೆಗಳು ಅನ್ನುವ ರೀತಿಯಲ್ಲಿ ಅಲ್ಲಿ ನಿರ್ಮಿತ ಒಂದು ವಾಸ್ತುಶಿಲ್ಪಗಳನ್ನು, ಗುಹಾಂತರ ದೇವಾಲಯಗಳನ್ನು, ಹಾಗೆ ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನು ಗಮನಿಸಿದಾಗ ನಮಗೆ ಅದರ ಬಗ್ಗೆ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಆ ಒಂದು ಕಲ್ಲಿನ ಬೆಟ್ಟದಲ್ಲಿ ಕೊರೆದಿರ್ತಕ್ಕಂಥ ಗುಹೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಬಾದಾಮಿ ಪ್ರದೇಶದಲ್ಲಿ ಕಲ್ಲಿನ ಬೆಟ್ಟಗಳನ್ನು ಕೊರೆದು ಅಲ್ಲಿ ಏನು ಮಾಡಲಾಗಿದೆ ಅಂತಂದರೆ ಆ ಗುಹಾಂತರ ದೇವಾಲಯಗಳನ್ನು ಅಲ್ಲಿ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಬಾದಾಮಿಯನ್ನು ವಿಶ್ವ ಪರಂಪರೆಯ ಕೇಂದ್ರವನ್ನಾಗಿ ಅಲ್ಲಿ ಗುರುತಿಸಲಾಗಿದೆ. ವಿಶ್ವ ಪರಂಪರೆಯ ಒಂದು ಕೇಂದ್ರ ಪ್ರದೇಶವನ್ನಾಗಿ ಗುರುತಿಸಲಾಗಿದೆ ಎಂಬುದು. ಇಲ್ಲಿರ್ತಕ್ಕಂಥ ಪಟ್ಟದಕಲ್ಲು ಪ್ರದೇಶ, ಹಾಗೆ ಐಮರೆ ಪ್ರದೇಶಗಳು ಕೂಡ ಈ ವಿಶ್ವ ಪರಂಪರೆಯ ಕೇಂದ್ರ ಪ್ರದೇಶಗಳು ಆಗಿವೆ. ಅದರಂತೆಯೇ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಬನಶಂಕರಿ ಒಂದು ದೇವಾಲಯ, ಹಾಗೆ ಶಿವಯೋಗ ಮಂದಿರ, ಬನಶಂಕರಿ ದೇವಾಲಯ ಆಗಿರ್ಬೋದು, ಶಿವಯೋಗ ಮಂದಿರ ಆಗಿರ್ಬೋದು, ಇವುಗಳು ಈ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಪ್ರದೇಶಗಳಂತೆಯೇ ಒಂದು ಪ್ರಸಿದ್ಧ ಪ್ರವಾಸಿ ತಾಣಗಳು ಕೂಡ ಆಗಿವೆ ಎಂಬುದು. ಆ ನಿಟ್ಟಿನಲ್ಲಿ ಈ ಪ್ರದೇಶ ಪಲ್ಲವರು, ವಿಜಯನಗರದ ಅರಸರು, ಆದಿಲ್ಶಾಹಿಗಳ ಮನೆತನ, ನಿಜಾಮರು, ಮರಾಠರು, ಹಾಗೆ ಬ್ರಿಟಿಷರು
ಇಲ್ಲಿ ಚಾಲುಕ್ಯರಾಗಿರಬಹುದು ಪಲ್ಲವರಾಗಿರಬಹುದು ತದನಂತರದಲ್ಲಿ ಆಳ್ವಿಕೆ ಮಾಡಿದಂತಹ ಈ ವಿಜಯನಗರದ ಅರಸರಾಗಿರಬಹುದು ಆದಿಲ್ಶಾಹಿಗಳಾಗಿರಬಹುದು ನಿಜಾಮರಾಗಿರಬಹುದು ಮರಾಠರಾಗಿರಬಹುದು ಬ್ರಿಟಿಷರಾಗಿರಬಹುದು ಈ ಎಲ್ಲರ ಒಂದು ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ ಈ ಒಂದು ಬಾಗಲಕೋಟ್ ಜಿಲ್ಲೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹೀಗೆ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿ ಈ ಬಾಗಲಕೋಟ್ ಜಿಲ್ಲೆ ಕಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಗುಳೇದಗುಡ್ಡ ಬಾಗಲಕೋಟ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಗುಳೇದಗುಡ್ಡ ಪ್ರದೇಶ ನೇಗಿ ಈ ಕನಗಳ ಒಂದು ನೇಗಿಗೆ ಹೆಸರುವಾಸಿಯಾಗಿದೆ. ನೇಕಾರಿಕೆಯ ಒಂದು ಪ್ರಮುಖ ಪ್ರದೇಶವಾಗಿ ಈ ಗುಳೇದಗುಡ್ಡ ಕಂಡು ಬರ್ತಾ ಇದೆ. ಜೊತೆಗೆ ಇದೇ ಜಿಲ್ಲೆಯ ಬೀಳಗಿ ಪ್ರದೇಶ ಬಾಗಲಕೋಟ್ ಜಿಲ್ಲೆಯ ಬೀಳಗಿ ಪ್ರದೇಶ ಇದು ಮೊಹರಂ ಹಬ್ಬದ ಆಚರಣೆಗೆ ಯಾವ ಹಬ್ಬ ಮೊಹರಂ ಹಬ್ಬದ ಆಚರಣೆಗೆ ಪ್ರಸಿದ್ಧಿಯಾಗಿದೆ. ಅಷ್ಟೊಂದು ಚೆನ್ನಾಗಿ ಈ ಒಂದು ಮೊಹರಂ ಹಬ್ಬವನ್ನು ಈ ಬೆಳಗಿ ಪಟ್ಟಣದಲ್ಲಿ ಆಚರಿಸಲಾಗತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅದಷ್ಟೇ ಅಲ್ಲದೆ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕಿ ಹಾಗೂ ನಟಿಯಾದಂತಹ ಅಮೀರ್ ಬಾಯಿ ಕರ್ನಾಟಕಿ ಅಂತಕ್ಕಂಥವರು ಈ ಬೀಳಗಿ ಪಟ್ಟಣದವರಾಗಿದ್ದಾರೆ. ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕಿಯಾಗಿರ್ಬೋದು ಮತ್ತು ನಟಿಯಾದಂತಹ ಅಮೀರ್ಬಾಯಿ ಕರ್ನಾಟಕಿ ಇವರು ಈ ಬಾಗಲಕೋಟ್ ಜಿಲ್ಲೆಯ ಬೆಳಗಿ ಪಟ್ಟಣದವರಾಗಿದ್ದಾರೆ ಅನ್ನೋದು ಕೂಡ ಮತ್ತೊಂದು ವಿಶೇಷತೆ ಅನ್ನೋದು ಇಲ್ಲಿ ನಾವು ತಿಳಿತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದೇ ಜಿಲ್ಲೆಯ ಇಳಕಲ್ಲಿನ ವಿಜಯ ಮಹಾಂತೇಶ್ ಮಠ ಈ ಬಾಗಲಕೋಟ್ ಜಿಲ್ಲೆಯ ಇಳಕಲ್ಲಿ ಕಂಡುಬರ್ತಕ್ಕಂಥ ವಿಜಯ ಮಹಾಂತೇಶ್ ಮಠ ಕೂಡ ಸಾವಿರಾರು ಭಕ್ತರನ್ನು ಹೊಂದಿರತಕ್ಕಂಥ ಒಂದು ಪ್ರಸಿದ್ಧ ಕ್ಷೇತ್ರವಾಗಿ ಕಂಡು ಬರ್ತಾ ಇದೆ. ಯಾವುದು ಇಳಕಲ್ಲಿನ ವಿಜಯ ಮಹಾಂತೇಶ್ ಮಠ ಆಗಿರ್ಬೋದು. ಜೊತೆಗೆ ಅಲ್ಲಿಯೇ ಇರ್ತಕ್ಕಂಥ ಇಸ್ಲಾಮಿಕರ ಮುಸ್ಲಿಮರ ಒಂದು ಪ್ರಸಿದ್ಧ ದರ್ಗಾ ಅಂತಂದರೆ ಅದು ಹಜರತ್ ಸೈಯದ್ ಮುರ್ತುಜಾ ಖಾತ್ರಿ ಒಂದು ದರ್ಗಾ ಕೂಡ ಈ ಇಳಕಲ್ ಪಟ್ಟಣದಲ್ಲಿರ್ತಕ್ಕಂಥ ಪ್ರಸಿದ್ಧ ದರ್ಗಾ ಕೂಡ ಆಗಿದೆ. ಹಾಗೆಯೇ ಇಳಕಲ್ ಪ್ರದೇಶ ಇದು ಇಳಕಲ್ ಸೀರಿಗೆ ಹೆಸರುವಾಸಿಯಾದಂತಹ ಒಂದು ಪ್ರದೇಶ. ಇಂದಿಗೂ ಕೂಡ ಇಳಕಲ್ ಸೀರೆ ಒಂದು ಪ್ರಮುಖ ಸೀರೆಯಾಗಿ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಇಳಕಲ್ಲಿನ ಒಂದು ಮಹತ್ವದ ಉತ್ಪಾದನೆ ಅಲ್ಲಿ ಕಂಡುಬರ್ತಕ್ಕಂಥ ಅಲ್ಲಿ ನೇಯ್ತಕ್ಕಂಥ ಒಂದು ಪ್ರಸಿದ್ಧ ಸೀರೆಯಾಗಿ ಅಲ್ಲಿ ನಾವು ಅದನ್ನು ಗುರುತಿಸ್ಬೋದಾಗಿದೆ. ಅಷ್ಟೇ ಅಲ್ಲದೆ ಈ ಜಮಖಂಡಿ ಬಾಗಲಕೋಟ್ ಜಿಲ್ಲೆಯ ಮತ್ತೊಂದು ಪ್ರಮುಖ ಪ್ರದೇಶ ಅಂತಂದರೆ ಜಮಖಂಡಿಯು ಪಟವರ್ಧನ್ ಸಂಸ್ಥಾನದ ವಶದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಪಟವರ್ಧನ್ ಮನೆತನ ಇಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಕೂಡ ಒಂದು ರಾಜ ಸಂಸ್ಥಾನ ಪಟವರ್ಧನ್ ಮನೆತನದ ಅಧೀನದ ಒಂದು ರಾಜ ಸಂಸ್ಥಾನವಾಗಿತ್ತು. ಯಾವುದು ಜಮಖಂಡಿ ಆ ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಅಬೂಬಕರ್ ದರ್ಗಾ ಕೂಡ ಹೆಸರುವಾಸಿಯಾಗಿದೆ. ಜಮಖಂಡಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ದರ್ಗಾ ಅಂತಂದರೆ ಅಬೂಬಕರ್ ದರ್ಗಾ ಅಂತಕ್ಕಂಥದ್ದು. ಜೊತೆಗೆ ಇದೇ ಜಿಲ್ಲೆಯಲ್ಲಿ ಬರ್ತಕ್ಕಂಥ ರಮಕವಿ ಮತ್ತು ಬನಹಟ್ಟಿ ಪ್ರಸಿದ್ಧ ನೇಯ್ಗೆ ಕೇಂದ್ರಗಳಾಗಿವೆ. ಪ್ರಸಿದ್ಧ ಒಂದು ನೇಯ್ಗೆ ಕೇಂದ್ರಗಳಾಗಿವೆ ಕೂಡ ಇಲ್ಲಿ ಕಂಡುಬರ್ತಕ್ಕಂಥ ಪ್ರದೇಶಗಳು ಅಂದರೆ ಅದು ರಮಕವಿ ಮತ್ತು ಬನಹಟ್ಟಿ ಅನ್ಬೋದು. ಇಲ್ಲಿ ಕೈಯಿಂದ ನೇಯ್ಗೆಯನ್ನು ಮಾಡ್ತಕ್ಕಂಥ ಕೈಮಗ್ಗಗಳಾಗಿರ್ಬೋದು ಮತ್ತು ವಿದ್ಯುತ್ ಚಾಲಿತ ಒಂದು ಮಗ್ಗಗಳು ಕೂಡ ಇಲ್ಲಿ ನಿರತವಾಗಿವೆ.
ಅಲ್ಲಿ ಅವುಗಳನ್ನ ನಾವು ಕಾಣಬಹುದು. ಜೊತೆಗೆ ಇಳಕಲ್ ಪಟ್ಟಣ ಅಲ್ಲಿ ಪ್ರಸಿದ್ಧ ಒಂದು ಪಟ್ಟಣವಾಗಿ ಅಲ್ಲಿ ಏನು ಒಂದು ಇಳಕಲ್ ಸೀರೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ಮಾರುಕಟ್ಟೆಯಲ್ಲಿ ಇಂದಿಗೂ ಕೂಡ ಒಂದು ಪ್ರಮುಖ ಉತ್ಪನ್ನವಾಗಿ ಕಂಡು ಬರ್ತಾ ಇದೆ. ಹಾಗೆ ಇಳಕಲ್ಲಿನ ಕಲ್ಲಿನ ಒಂದು ಗಣಿಗಾರಿಕೆ ಅಲ್ಲಿ ಆ ಕಲ್ಲಿನ ಗಣಿಗಾರಿಕೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ಇರ್ತಕ್ಕಂಥ ಗ್ರಾನೈಟ್ ಇಳಕಲ್ನ ಗ್ರಾನೈಟ್ ಕಲ್ಲಿನ ಒಂದು ಗಣಿಗಾರಿಕೆ ಪ್ರಸಿದ್ಧಿಯಾಗಿದೆ. ಆ ಜೊತೆಗೆ ಇಲ್ಲಿಯ ಹರಿತಕ್ಕಂಥ ನದಿಗಳಂದರೆ ಈ ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಗಳಂದರೆ ಕೃಷ್ಣ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳು. ಕೃಷ್ಣ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳು ಇಲ್ಲಿ ಹರಿತಕ್ಕಂಥವು. ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಈ ಕೃಷ್ಣಾ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಯಿತು. ಅದೇ ಯಾವುದಪ್ಪ ಅಂತಂದರೆ ಆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಲ್ಲಿ ಕಟ್ಟಿದಂತಹ ಒಂದು ಅಣೆಕಟ್ಟು ಅಂತಂದರೆ ಕೊಯ್ನಾ ಅಣೆಕಟ್ಟು. ಕೊಯ್ನಾ ಅಣೆಕಟ್ಟನ್ನು ಅಲ್ಲಿ ನಿರ್ಮಿಸಲಾಯಿತು. ಆ ನಂತರದಲ್ಲಿ ಈ ಭಾಗದಲ್ಲಿ ಇರತಕ್ಕಂಥ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಯಿತು. ಮೊದಲು ಬಹುತೇಕ ಹೆಚ್ಚಿನ ಪ್ರಮಾಣದಲ್ಲಿ ಆ ನದಿಯ ನೀರು ಇಲ್ಲಿ ಹರಿತಾ ಇತ್ತು. ಆದರೆ ಮಹಾರಾಷ್ಟ್ರದ ಕೊಯ್ನಾದಲ್ಲಿ ಏನು ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಯಿತೋ ಆ ಹಿನ್ನೆಲೆಯಲ್ಲಿ ಆ ಕೃಷ್ಣಾ ನದಿ ಹರಿತಕ್ಕಂಥ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಆ ಪ್ರದೇಶದಲ್ಲಿ ನೀರಿನ ಪ್ರಮಾಣ ಆ ಒಂದು ನದಿಯ ಮೂಲಕ ಬರ್ತಕ್ಕಂಥ ಪ್ರಮಾಣ ಕಡಿಮೆಯಾಯಿತು. ಇದರಿಂದಾಗಿ ಈ ಪ್ರದೇಶದಲ್ಲಿ ಬಹುತೇಕ ಒಂದು ಬರ ಬೀಳ್ತಕ್ಕಂಥ ಸನ್ನಿವೇಶಗಳನ್ನು ಕಾಣಬೇಕಾಯಿತು. ಬರದ ಸಂದರ್ಭದಲ್ಲಿ ಗುಳೆ ಹೋಗ್ತಕ್ಕಂಥದ್ದು, ಆ ಬಡತನ, ಆ ಇಲ್ಲಿನ ಜನರ ಒಂದು ಬದುಕನ್ನು ಅಲ್ಲಿ ಆ ದುಸ್ಥಿತಿಗೆ ತಳ್ಳಿ ಹಾಕುವಂತಕ್ಕಂಥದ್ದು. ಈ ಭಾಗದ ಜನರ ಒಂದು ಬಡತನಕ್ಕೆ ಕಾರಣ ಏನಪ್ಪ ಅಂತಂದರೆ ಆ ಒಂದು ನದಿಯ ನೀರು ಏನು ಮೊದಲು ಹರಿತಾ ಇತ್ತು ಆ ಪ್ರಮಾಣದಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣ ಆದಂತಹ ಮಹಾರಾಷ್ಟ್ರದ ಒಂದು ಕೊಯ್ನಾ ಅಣೆಕಟ್ಟು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಆ ಕೃಷ್ಣಾ ನದಿಗೆ ಅಡ್ಡಲಾಗಿ ಇಲ್ಲಿ ಬ್ಯಾರೇಜ್ ಒಂದನ್ನು ಕಟ್ಟಲಾಗಿದೆ. ಈ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಒಂದು ವಿಭಾಗ ಈ ಪ್ರದೇಶದಲ್ಲಿ ಒಂದು ಬ್ಯಾರೇಜನ್ನು ಕೂಡ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಇಲ್ಲಿ ಜನರು ಮತ್ತು ಸರ್ಕಾರದ ಮೇಲೆ ಈ ಒಂದು ಬ್ಯಾರೇಜನ್ನು ಕಟ್ಟಲಿಕ್ಕೆ ಒತ್ತಡವನ್ನು ಹಾಕುತ್ತಾ ಬಂದರೂ ಕೂಡ ಈ ಭಾಗದ ಆ ಜನರ ಒಂದು ಆಶಯವನ್ನು ಸರ್ಕಾರ ಅಲ್ಲಿ ಈಡೇರಿಸಲಿಲ್ಲ. ಆ ನಿಟ್ಟಿನಲ್ಲಿ ಈ ಭಾಗದ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಯ ಸಿದ್ದು ನ್ಯಾಮಗೌಡ ಎಂಬುವರ ನೇತೃತ್ವದಲ್ಲಿ ಈ ಭಾಗದ ರೈತರು ಏನು ಮಾಡ್ತಾ ಇದ್ದಾರೆ ಒಂದು ರೈತ ಸಂಘಟನೆಯನ್ನು ಕಟ್ಟಿಕೊಳ್ತಾ ಇದ್ದಾರೆ. ಕೃಷ್ಣಾ ತೀರದ ರೈತರ ಒಂದು ಸಂಘಟನೆ, ಕೃಷ್ಣಾ ನದಿ ತೀರದ ರೈತರ ಒಂದು ಸಂಘಟನೆಯನ್ನು ಸಂಘಟಿಸಿಕೊಂಡಂತಹ ಈ ಭಾಗದ ಜನರು ಸಿದ್ದು ನ್ಯಾಮಗೌಡ ಎಂಬುವರ ಒಂದು ನೇತೃತ್ವದಲ್ಲಿ ಹಣ ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸಿ ಆ ಬ್ಯಾರೇಜ್ ನಿರ್ಮಾಣಕ್ಕೇನು ಒಂದು ಹಣ ಬೇಕಾಗಿತ್ತು ಆ ಹಣವನ್ನು ಮತ್ತು ಬೇಕಾದಂತಹ ಸಾಮಗ್ರಿಯನ್ನು ಸಂಗ್ರಹಿಸಿ ಶ್ರಮದಾನದ ಮೂಲಕ ಇಲ್ಲಿ ಚಿಕ್ಕ ಪಡಸಲ್ಗಿ ಎಂಬಲ್ಲಿ ಚಿಕ್ಕ ಪಡಸಲ್ಗಿ ಅಂತಕ್ಕಂಥ ಒಂದು ಪ್ರದೇಶ ಊರು ಆ ಊರು ಭಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ಒಂದು ಬ್ಯಾರೇಜನ್ನು ಆ ಒಂದು ರೈತ ಸಂಘದ ಮೂಲಕ ಅವರು ನಿರ್ಮಿಸಿಕೊಂಡಿದ್ದಾರೆ. ಇದು ದೇಶದಲ್ಲಿಯೇ ಪ್ರಥಮವಾಗಿ ನಿರ್ಮಾಣವಾದಂತಹ ಖಾಸಗಿ ಬ್ಯಾರೇಜ್ ಆಗಿದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಅಂದರೆ ಪ್ರಥಮವಾಗಿ ನಿರ್ಮಾಣಗೊಂಡಂತಹ ಖಾಸಗಿ ಬ್ಯಾರೇಜ್ ಇರ್ತಕ್ಕಂಥದ್ದು ಕೂಡ ಬಾಗಲಕೋಟೆ ಜಿಲ್ಲೆಯ ಆ ಜಮಖಂಡಿ ವಿಭಾಗದಲ್ಲಿ ಚಿಕ್ಕ ಪಡಸಲ್ಗಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಆ ಬ್ಯಾರೇಜನ್ನು ಆ ಭಾಗದ ರೈತರು ಏನು ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಸಂಘಟನೆಯ ಹಿನ್ನೆಲೆಯಲ್ಲಿ ಸಿದ್ದು ನ್ಯಾಮಗೌಡರ ನೇತೃತ್ವದಲ್ಲಿ ಅದಕ್ಕೆ ಬೇಕಾದಂತಹ ಹಣವನ್ನು ಸಂಗ್ರಹಿಸಿ ಸಾಮಗ್ರಿಗಳನ್ನು ಸಂಗ್ರಹಿಸಿ
ಶ್ರಮದಾನದ ಮೂಲಕ ಅಲ್ಲಿ ಬ್ಯಾರೇಜ್ ನಿರ್ಮಾಣವನ್ನು ಕೂಡ ಮಾಡಿದರು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಶಿಲೆಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಅಣೆಕಟ್ಟು ಅಂತಂದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರಿನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರಿನಲ್ಲಿರ್ತಕ್ಕಂಥ ಆಲ್ಮಟ್ಟಿ ಅಣೆಕಟ್ಟು. ಆಲ್ಮಟ್ಟಿ ಅಣೆಕಟ್ಟು ಇದು ಕೂಡ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಆ ಜೊತೆಗೆ ಈ ಜಿಲ್ಲೆಯಲ್ಲಿ ಅನೇಕ ಒಂದು ಖನಿಜಗಳು ಕೂಡ ಸಿಗ್ತಕ್ಕಂಥವು. ಅಲ್ಲಿ ಮುಖ್ಯವಾಗಿ ಸುಣ್ಣದ ಕಲ್ಲು ಗ್ರಾನೈಟ್, ಈ ಗ್ರಾನೈಟ್ ಸೆಲೆ ಸಿಗ್ತಾ ಇದೆ, ಸುಣ್ಣದ ಕಲ್ಲು ಸಿಗ್ತಾ ಇದೆ. ಆ ಕೆಂಪು ಗ್ರಾನೈಟ್ ಕೂಡ ಈ ಭಾಗದಲ್ಲಿ ಸಿಗ್ತಕ್ಕಂಥದ್ದು. ಡಾಲ್ಮೈಟ್ ಸೆಲೆ, ಹೀಗೆ ಮುಂತಾದ ಖನಿಜಗಳು ಈ ಜಿಲ್ಲೆಯಲ್ಲಿ ಸಿಗ್ತಾ ಇದ್ದಾವೆ. ಜೊತೆಗೆ ಈ ಭಾಗದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳು ಸ್ಥಾಪಿಸಲ್ಪಟ್ಟಿವೆ ಹಾಗೂ ಸಿಮೆಂಟ್ ಕಾರ್ಖಾನೆಗಳು ಕೂಡ ಸ್ಥಾಪಿಸಲ್ಪಟ್ಟಿವೆ. ಈ ಸಿಮೆಂಟ್ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು, ಅಲ್ಲಿರ್ತಕ್ಕಂಥ ಈ ಗಣಿಗಾರಿಕೆ ಹಿನ್ನೆಲೆಯಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಉದ್ಯೋಗವನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಒಂದು ಉತ್ತಮ ಸ್ಥಿತಿಯನ್ನು ಕೂಡ ಈ ಜಿಲ್ಲೆಯ ಜನ ಹೊಂದಿರುವುದನ್ನು ನಾವಲ್ಲಿ ಗಮನಿಸ್ತಾ ಇದ್ದೇವೆ. ಹೀಗೆ ವಿಜಯಪುರ ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಈ ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಜಿಲ್ಲೆಗಳಾಗಿದ್ದುಕೊಂಡು ಅವುಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಒಳಗೊಂಡಿರುವುದಷ್ಟೇ ಅಲ್ಲದೆ ಇಂದಿನ ಅವಧಿಯಲ್ಲಿ ಆ ಉದ್ದಿಮೆ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವೈದ್ಯಕೀಯ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ನಗರೀಕರಣದ ವಿಚಾರದ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಅತ್ಯಂತ ಮುಂದುವರೆದಂತಹ ಒಂದು ಜಿಲ್ಲೆಗಳಾಗಿ ಕಾಣಸಿಗ್ತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ತಾ ಇದ್ದೇವೆ. ಇನ್ನುಳಿದಂತೆ ಈ ವಿಭಾಗದ ಉಳಿದ ಒಂದು ಜಿಲ್ಲೆಗಳಾಗಿರ್ತಕ್ಕಂತಹ ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಬಗ್ಗೆ ನಾವು ನಂತರದ ಅವಧಿಯಲ್ಲಿ ಪ್ರಚಾರವನ್ನು ಗಮನಿಸೋಣ ಅಂತ ಹೇಳ್ತಾ ಇಂದಿನ